ಎಲ್ಲರಿಗೂ ನಮಸ್ಕಾರ. ನಾನು ಇಂದಿರಾ ಶೆಟ್ಟಿ, ಮೈಸೂರು, ಕವಿಯತ್ರಿ ಹಾಗೂ ಲೇಖಕಿ. ಈ ದಿನ ನಾನು ತಮಗೆಲ್ಲರಿಗೂ ಒಬ್ಬರು ಅದ್ಭುತ ಸಾಧನೆಗಳ ಪರ್ವತ ಎನ್ನಬಹುದಾದ ಮೈಸೂರಿನ ಖ್ಯಾತನಾಮರು, ವಿವಿಧ ಕ್ಷೇತ್ರಗಳಲ್ಲಿ ಅನುಭವ, ಪ್ರಯತ್ನ ಹಾಗೂ ಅಪಾರ ಸಾಧನೆ ಮಾಡಿರುವ, ಸರಿಸುಮಾರು 51 ಪುಸ್ತಕಗಳನ್ನು ಬರೆದು ಸ್ವತಃ ತಾವೇ ಪ್ರಕಾಶನ ಮಾಡಿರುವ, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿರುವ, ಸಮಗ್ರ ಪ್ರತಿಭೆಗಳ ಆಗರ ಎಂದು ಹೇಳಬಹುದಾದ ಇವರು ರೇಡಿಯೋ ಹಾಗೂ ರಂಗಭೂಮಿಯ ನಾಟಕಕಾರ, ನಟ ಹಾಗೂ ನಿರ್ದೇಶಕರಾಗಿದ್ದಾರೆ. ಮೈಸೂರಿನಲ್ಲಿ ಅಭಿರುಚಿ ಬಳಗ ಸೇರಿದಂತೆ 4 ರಾಜ್ಯ ಮಟ್ಟದ ಸಂಸ್ಥೆಗಳ ಅಧ್ಯಕ್ಷರು, ವಿಭಾಗೀಯ ಕಾರ್ಯದರ್ಶಿಯೂ ಆಗಿದ್ದಾರೆ. ಇವರು ಒಬ್ಬ ಉತ್ತಮ ವಾಗ್ಮಿ, ಅಂಕಣಕಾರ, ಕವಿಯೂ ಆಗಿರುವ ಶ್ರೀ ಎನ್ ವಿ ರಮೇಶ್ ರವರು, ಅಂದರೆ ನಂಜನಗೂಡು ವಾಮನ್ ರಮೇಶ್ ರವರ ಪರಿಚಯವನ್ನು ನಾನೀಗ ಮಾಡಿಕೊಡಲಿದ್ದೇನೆ. ಈಗ ಸ್ವತಃ ಎನ್ ವಿ ರಮೇಶ್ ರವರೇ ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಧುಮ್ಮುಕ್ಕಿ ಪ್ರಯತ್ನ ಮಾಡಿ ಅನುಭವವನ್ನು ಗಳಿಸಿ ಸ್ವತಃ ಎಲ್ಲವನ್ನೂ ಮಾಡ್ತೀನಿ ಅಂತ ಹೋಗುವಂತ ಒಂದು ಅವಕಾಶವನ್ನ ಆ ದೇವರು ಅಥವಾ ಪ್ರಕೃತಿ ನನಗೆ ಕೊಟ್ಟಿದೆ. ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ, ನನ್ನ ಪೂರ್ವ ಜನ್ಮದ ಸುಕೃತದಿಂದ ನಾನು ಅನೇಕ ಕ್ಷೇತ್ರಗಳಲ್ಲಿ ನನಗೆ ತೃಪ್ತಿಯಾಗುವಷ್ಟು ಕೆಲಸವನ್ನ ಮಾಡಿದ್ದೀನಿ. ಆದರೆ ಇನ್ನೂ ಮಾಡಬೇಕು, ಇನ್ನೂ ಸಾಧಿಸಬೇಕು, ಬೇರೆಯವರು ಮಾಡಲಾರದನ್ನ ಮಾಡಿರೋದನ್ನ ಎಲ್ಲವನ್ನೂ ಅಳವಡಿಸಿಕೊಂಡು ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೊಸದನ್ನು ಕಲಿಬೇಕು, ಹಳೆಯದನ್ನ ಮತ್ತೆ ಮತ್ತೆ ತಿದ್ದಿಕೊಳ್ಳಬೇಕು, ಎಲ್ಲರೊಂದಿಗೆ ಬೆರೆತು ನಾನು ಬಹಳ ಚೆನ್ನಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ದೇನೆ. ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ನಕ್ಕು ಬಾಳಿ, ನಗಿಸಿ ಬಾಳಿ. ನಮ್ಮ ದುಃಖ ಕಷ್ಟ ಕೋಟಲಗಳು ಏನೇ ಇದ್ರು, ದುಡ್ಡಿನ ತೊಂದರೆ ಏನೇ ಇದ್ರು, ಅದನ್ನ ದೂರಕ್ಕೆ ತಳ್ಳಿ ಸದಾ ಚಟುವಟಿಕೆಯಿಂದ ಇರೋಣ ಅಂತ ನನ್ನ ಜೀವನದ ಒಂದು ಪ್ರಿನ್ಸಿಪಲ್ ಅಂದ್ರೆ, ಇರುವೆಯಂತೆ ಚಟುವಟಿಕೆಯಿಂದಿರು, ದುಂಬಿಯಂತೆ ಹೂಗಳಿಂದ ಎಲ್ಲವನ್ನ ಮಧುವನ್ನ ಸಂಗ್ರಹಿಸಿಕೊಡು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು, ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಎಷ್ಟು ಮಾಡಿದ್ರೂ ಸಾಲದು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಪ್ರಾರ್ಥಿಸುತ್ತೇನೆ. ಇವರ ತಂದೆ ಎನ್ಎಸ್ ವಾಮನ್ ರವರು ರೇಡಿಯೋ ಹಾಗೂ ರಂಗಭೂಮಿ ನಾಟಕಗಳ ನಟರು ಹಾಗೂ ನಿರ್ದೇಶಕರಾಗಿದ್ದವರು, ಚಲನಚಿತ್ರಗಳ ನಟರೂ ಸಹ ಆಗಿದ್ದವರು. ತಾಯಿ ಗಿರಿಜಮ್ಮ, ಗೃಹಿಣಿ. ಇವರ ಕುಟುಂಬದ ಹಿರಿಯರ ಬಗ್ಗೆ ಶ್ರೀ ಎನ್ ವಿ ರಮೇಶ್ ರವರೇ ಸ್ಮರಿಸಿಕೊಂಡಿದ್ದು ಹೀಗೆ. ಮೈಸೂರಿನಲ್ಲಿರುವಂತಹ ಹಾರ್ಡ್ವಿಕ್ ಪ್ರೌಢಶಾಲೆಯ ವೃತ್ತ ಏನಿದೆ, ಅದು ನನ್ನ ತಾಯಿಯ ಅಜ್ಜ ಅಂದ್ರೆ ನನ್ನ ಮುತ್ತಾತ ಅವರು ಶ್ರೀಕಂಠೇಶ್ವರ ಅಯ್ಯರ್ ಅಂತ ಹೇಳಿ ಅವರ ಹೆಸರಲ್ಲಿ ವೃತ್ತ ಇದೆ. ಶ್ರೀಕಂಠೇಶ್ವರ ಅಯ್ಯರ್ ಅವರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದರು, ಮೈಸೂರು ಅರಮನೆಯ ಉಪ ಕಾರ್ಯದರ್ಶಿಯಾಗಿದ್ದರು, ಸಿಐಟಿಬಿಯ ಚೇರ್ಮನ್ ಆಗಿದ್ದರು, ಅಲ್ಲದೆ ಮೈಸೂರು ಅರಮನೆಯ ಕಾಲದಲ್ಲಿ ಐಜಿಪಿ ಆಗಿದ್ದರು. ಇನ್ನೊಂದು ಕಡೆಯಿಂದ ನನ್ನ ತಂದೆ ಎನ್ ಎಸ್ ವಾಮನ್ ಅವರ ಅಜ್ಜ ವೆಂಕಟಾಚಲ ಶಾಸ್ತ್ರಿಗಳು ಮೈಸೂರು ಅರಮನೆಯ ಧರ್ಮಾಧಿಕಾರಿಗಳಾಗಿದ್ದರು. ಅವರು ನ್ಯಾಯ, ಧರ್ಮ, ನೀತಿ ಇವುಗಳ ಬಗ್ಗೆ ಮಹಾರಾಜರಿಗೆ ಸಲಹೆಯನ್ನು ಕೊಡ್ತಿದ್ರು. ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ನಾವು ನಮ್ಮ ಕುಟುಂಬದ ಘನತೆಯನ್ನು ಹೆಚ್ಚಿಸುವತ್ತ, ನಮ್ಮ ಒಂದು ಮಾನವನ್ನ, ಕುಟುಂಬದ ಒಂದು ಮಾನವನ್ನ ಕಾಪಾಡುವತ್ತ ಸದಾ ಜಾಗೃತವಾಗಿರಬೇಕು ಅನ್ನೋದೇ ನನ್ನ ಜೀವನದ ಗುರಿಯಾಗಿದೆ. ಶ್ರೀ ಎನ್ ವಿ ರಮೇಶ್ ರವರ ಮಾತುಗಳನ್ನು ಕೇಳಿದಿರಲ್ಲವೇ? ಈಗ ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಸಾಧನೆಗಳ ಬಗ್ಗೆ ಗಮನಿಸೋಣ. ಇವರಿಗೆ ಬಂದಿರುವ ವಿವಿಧ ಪ್ರಶಸ್ತಿಗಳು ಹಾಗೂ ಸ್ಮರಣಿಕೆಗಳನ್ನು ನೋಡೋಣ. ಇವರಿಗೆ ಸಂದಿರುವ ಪ್ರಮಾಣ ಪತ್ರಗಳು.
ಶ್ರೀ ಎನ್ ವಿ ರಮೇಶ್ ರವರು ಬರೆದು ಪ್ರಕಟಿಸಿರುವ ಪುಸ್ತಕಗಳನ್ನು ಈಗ ನೋಡೋಣ. ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಪಯಣದಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಅವುಗಳಲ್ಲಿ ಹಲವಾರು ಕವನ ಸಂಕಲನಗಳು, ನಾಟಕ ಸಂಕಲನಗಳು, ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ 11 ಸಂಕಲನಗಳು, ಪ್ರವಾಸ ಕಥನದ ಅಂಕಣಗಳ 8 ಪುಸ್ತಕಗಳು, ಪರಿಸರ ಹಾಗೂ ವಾತಾವರಣದ ಬಗ್ಗೆ 2 ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಮಂಗಳ ಸಾಪ್ತಾಹಿಕದಲ್ಲಿ ಬಂದಿರುವ ಹಾಸ್ಯ ಲೇಖನಗಳು 37 ವರ್ಷಗಳಿಂದ ಪತ್ರಿಕೆಗಳ ಸಾಪ್ತಾಹಿಕ ಸಂಚಿಕೆಗಳಲ್ಲಿ, ನಿಯತಕಾಲಿಕೆಗಳಲ್ಲಿ ಇವರು ಅಂಕಣಗಳನ್ನು ಬರೆಯುತ್ತಿದ್ದಾರೆ. ಕರ್ಮವೀರ ವಾರಪತ್ರಿಕೆಯಲ್ಲಿ ಬಂದಿರುವ ಮುಖಪುಟ ಲೇಖನಗಳು ವಿವಿಧ ಕಾರ್ಯಕ್ರಮಗಳಿಗಾಗಿ ಇವರು ಸಿದ್ಧಪಡಿಸಿರುವ ವಿಶೇಷ ಆಹ್ವಾನ ಪತ್ರಗಳು ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ಆಗಬೇಕಂತ ಬಹಳ ಆಸೆ ಇತ್ತು. ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕಂತ ಬಹಳ ಆಸೆ ಇತ್ತು. ಆದರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗಲಿಲ್ಲ. ಆದರೆ ಮನಸ್ಸು ಅದೇ ಕೊರಗು ಉಳಿದಿತ್ತು. ಹೀಗಾಗಿ ಚಿಕ್ಕಂದಿನಿಂದ ಡಾಕ್ಟರ್ ಹತ್ರ ಮಾತಾಡಿ ಪತ್ರಿಕೆಗಳಲ್ಲಿ ಓದಿ ಮ್ಯಾಗಝಿನ್ಸ್ ಅಲ್ಲಿ ಓದಿ ಆರೋಗ್ಯದ ಬಗ್ಗೆ ಏನೇನು ಮಾಹಿತಿ ಸಿಗುತ್ತೆ ಎಲ್ಲವನ್ನು ಸಂಗ್ರಹಿಸ್ತಾ ಇದ್ದೆ. ಮುಂದೆ ನಾನು ಒಬ್ಬ ಆಕ್ಟರ್ ಆದೆ, ಆಕಾಶವಾಣಿ ಸೇರಿದೆ, ಯೋಜನಾ ಸೇವಾ ಇಲಾಖೆಯಲ್ಲಿ ಅದಕ್ಕೆ ಮೊದಲು ಸೇರಿದ್ದೆ, ಅದಕ್ಕೂ ಮೊದಲು ಭಾರತೀಯ ಕುಟುಂಬ ಯೋಜನಾ ಸಂಘದ ಧಾರವಾಡ ಹಾಗೂ ಬೆಂಗಳೂರು ಶಾಖೆಗಳಲ್ಲಿ ಕೆಲಸ ಮಾಡಿದ್ದೆ. ಹೀಗಾಗಿ ಆರೋಗ್ಯದ ಬಗ್ಗೆ ನನಗೆ ಬಹಳ ಆಸಕ್ತಿ ಬಂತು. ಗ್ರಾಮೀಣ ಜನರಲ್ಲಿರುವ ಮೂಢನಂಬಿಕೆಗಳನ್ನು ಹೊಡೆದೋಡಿಸಿ ಆರೋಗ್ಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ನಾನು ಮುಂದೆ ಆಕ್ಟರ್ ಆಗಿಯೂ ಸಹ ಡಾಕ್ಟರ್ ಕೆಲಸ ಮಾಡಬಹುದು ಅಂತ ಅನ್ಕೊಂಡೆ. ಉದಾಹರಣೆಗೆ ನೋಡಿ, ವೈದ್ಯ ಲೋಕ ಮತ್ತೆ ಹೆಲ್ತ್ ವಿಷನ್ ಅನ್ನುವಂತಹ ಆರೋಗ್ಯ ಮಾಸಿಕಗಳಲ್ಲಿ 7 ವರ್ಷದಿಂದ ನಾನೊಬ್ಬನೇ ಡಾಕ್ಟರ್ ಅಲ್ಲದೆ ಇದ್ದವನು ಅಂಕಣ ಬರೀತಾ ಇದ್ದೀನಿ. ನನ್ನ ಅಂಕಣದ ಹೆಸರು ಡಾಕ್ಟರ್ ಅಲ್ಲ ಆಕ್ಟರ್ನ ಲೇಖನಿಯಿಂದ ಅಂತೇಳಿ. ಹಾಗೆ ಆರೋಗ್ಯ ನಂದನ ಅಂತ ಒಂದು ಪ್ರಾಜೆಕ್ಟ್ ಮಾಡಿ ಶಾಲೆ ಶಾಲೆಗಳಿಗೆ, ಕಾಲೇಜುಗಳಿಗೆ, ಮಹಿಳಾ ಕ್ಲಬ್ಗಳಿಗೆ ವೈದ್ಯರನ್ನ ಕರೆದೊಯ್ದು ಆ ಜನರೊಂದಿಗೆ, ಶಿಕ್ಷಕರು, ವಿದ್ಯಾರ್ಥಿಗಳು, ಬಾಲಕರೊಂದಿಗೆ ಸಂವಾದ ನಡೆಸಿ, ಮಹಿಳೆಯರೊಂದಿಗೆ ಸಂವಾದ ನಡೆಸಿ ವೈದ್ಯರೊಕ್ಕ ಹೆಲ್ತ್ ವಿಷನ್ ಮ್ಯಾಗಝಿನ್ಗಳಲ್ಲಿ ಪ್ರತಿ ತಿಂಗಳು ಪ್ರಕಟ ಮಾಡ್ತಾ ಇದ್ದೀನಿ. ಹೀಗಾಗಿ ಆರೋಗ್ಯ ಶಿಕ್ಷಣದ ಬಗ್ಗೆ ನಾನೇ 11 ಅಂಕಣಗಳ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದೇನೆ. ಚಲನಚಿತ್ರರಂಗ ಹಾಗೂ ರಂಗಭೂಮಿಯ ಕಲಾವಿದರುಗಳ, ನಿರ್ದೇಶಕರುಗಳ ಹಾಗೂ ವೈದ್ಯರುಗಳೊಂದಿಗೆ ಇವರು ನಡೆಸಿರುವ ವಿಡಿಯೋ ಸಂದರ್ಶನಗಳು ಹಾಗೂ ಕ್ಯಾಸೆಟ್ಗಳಲ್ಲಿರುವ ಮಾಹಿತಿಗಳು ಎಲ್ಲವೂ ಮುಂದೆ ಬರಲಿರುವ ದಿನಗಳಲ್ಲಿ ಪುಸ್ತಕಗಳಾಗಿ ಪ್ರಕಟಗೊಂಡು ನಿಮ್ಮೆಲ್ಲರ ಕೈ ಸೇರಲಿದೆ. ಅಗೆದಷ್ಟು ಆಳ, ಬಗೆದಷ್ಟು ನಿಧಿ ಎಂಬ ಮಾತಿನಂತೆ ಶ್ರೀ ಎನ್ ವಿ ರಮೇಶ್ ಎಂಬ ದೈತ್ಯ ಪ್ರತಿಭೆಯ ಇನ್ನಷ್ಟು ಸಾಧನೆಯನ್ನು ನಾವು ನೋಡುವುದಾದರೆ, ಸುಮಾರು 100,000+ ಅತ್ಯಮೂಲ್ಯ ಛಾಯಾಚಿತ್ರಗಳು ಇವರ ಸಂಗ್ರಹದಲ್ಲಿದೆ. ಇವರು ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದು ತಮ್ಮ ಪತ್ನಿ ಶ್ರೀಮತಿ ಉಮಾರವರೊಂದಿಗೆ ಸುಮಾರು 33 ದೇಶಗಳನ್ನು ಸುತ್ತಿ ಬಂದಿದ್ದಾರೆ. 4 ಸಂಘ ಸಂಸ್ಥೆಗಳನ್ನು ನಡೆಸಿಕೊಂಡು ಬರುತ್ತಿರುವ ಶ್ರೀ ಎನ್ ವಿ ರಮೇಶ್ ರವರು ಸಂಘ ಸಂಸ್ಥೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಎನ್ನುವುದನ್ನು ಅವರ ಮಾತುಗಳಲ್ಲೇ ಕೇಳೋಣವಲ್ಲವೇ. ಅನೇಕ ವರ್ಷಗಳಿಂದ
ನಾನು ಮೈಸೂರಿನಲ್ಲಿದ್ದು ನಾಲ್ಕು ಸಂಸ್ಥೆಗಳ ಅಧ್ಯಕ್ಷ, ಗೌರವಾಧ್ಯಕ್ಷ, ವಿಭಾಗೀಯ ಕಾರ್ಯದರ್ಶಿಯಾಗಿ ಆಸಕ್ತಿಯಿಂದ ಸಂಘಟಿಸುತ್ತಿದ್ದೇನೆ ಕಾರ್ಯಕ್ರಮಗಳನ್ನು. ಇದರಲ್ಲಿ ಇಂದಿನ ಪೀಳಿಗೆಯ ಯುವ ಮಿತ್ರರು ಏನು ಹೊಸದಾಗಿ ಕವಿತೆ ಬರೀತಾರೆ, ಕಥೆ ಬರೀತಾರೆ, ನಾಟಕ ಮಾಡಬೇಕು ಅಂತಾರೆ, ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತಾರೆ, ಇವರೆಲ್ಲರನ್ನ ಸೇರಿಸಿ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಕರೋನಾ ಅವಧಿಯಲ್ಲಿ ಕಡಿಮೆಯಾಗಿದ್ದರೂ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಕವಿಗೋಷ್ಠಿಗಳಲ್ಲಿ ಕವನ ಓದುವ ಕವಿಗಳ ಜೊತೆಗೆ ಗೃಹಿಣಿಯರು ತಾವು ಮಾಡ್ತಿರೋ ಅಡುಗೆ ಬಗ್ಗೆ, ಕಸೂತಿ ಬಗ್ಗೆ ಅನುಭವಗಳನ್ನ ಹಂಚಿಕೊಳ್ಬೋದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿಯ ತಮ್ಮ ಪ್ರಯತ್ನ ಸಾಧನೆಗಳ ಬಗ್ಗೆ ಅನುಭವಗಳ ಹಂಚಿಕೆಯ ವೇದಿಕೆಯಾಗಿದೆ ನಮ್ಮ ಅಭಿರುಚಿ ಬಳಗ. ಪ್ರತಿ ಕಾರ್ಯಕ್ರಮದಲ್ಲೂ ಅನೇಕ ಸಾಧಕರನ್ನು ಸನ್ಮಾನಿಸ್ತೀವಿ, ಹಾಗೂ ಮುಂದಿನ ಪೀಳಿಗೆ ಅವರು ಆ್ಯಂಕರರ್ಸ್ ಆಗಿ ಅಥವಾ ಅವರು ಕವಿಗಳಾಗಿ, ಭಾಷಣಕಾರರಾಗಿ, ನಾಟಕದಲ್ಲಿ ಅಭಿನಯಿಸಲು, ನಾಟಕಗಳನ್ನು ಬರೆಯೋದಕ್ಕೆ, ನಿರ್ದೇಶನ ಮಾಡೋದಕ್ಕೆಲ್ಲ ಇಲ್ಲಿ ಕಿವಿ ಮಾತುಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ನನ್ನಲ್ಲಿದೆ. ಸ್ಟಾರ್ಟ್. ನನ್ನ ಜೀವನದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಹಾಗೂ ನಾನು ಸಾಧಿಸಿರುವಂಥ ಒಂದು ಸಾಧನೆ ಅಂತಂದರೆ ಅದು ಕೇಳಿ ಕಲಿ ಅನ್ನುವಂಥ ಬಾನುಲಿ ಕಾರ್ಯಕ್ರಮದ ಆರಂಭ ಮಾಡಿದ್ದು. 1999 ನವೆಂಬರ್ 14 ನಾನು ಬೆಂಗಳೂರಿನ ಒಂದು ಮೀಟಿಂಗ್ನಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಕನ್ನಡ, ಪರಿಸರ ವಿಜ್ಞಾನ ಮತ್ತು ಗಣಿತ ಇವುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಕ್ಕಳಿಗೆ ಮನರಂಜನೆಯ ಮೂಲಕ ಪಾಠವನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರತಿಪಾದಿಸಿದ್ದೆ. 2000-2001 ಈ ಅಂತರ್ ಕ್ರಿಯಾತ್ಮಕ ಬಾನುಲಿ ಪ್ರಸಾರ ಶುರುವಾಯಿತು ಕೇಳಿ ಕಲಿ. ಇದನ್ನ ನವದೆಹಲಿಯ ಇಂದಿರಾಗಾಂಧಿ ಓಪನ್ ಯೂನಿವರ್ಸಿಟಿ ಹಾಗೂ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಿಕ್ಷಣ ಯೋಜನೆ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಆಕಾಶವಾಣಿ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮವನ್ನು ಆರಂಭಿಸಿದವನು ನಾನು. ನಂತರ ಈ ಶಿಕ್ಷಕರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಗತಿಗಳನ್ನು ನಡೆಸಿ ಅವರಿಗೆ ಪಾಠಗಳನ್ನು ಕಲಿಸಿ ಪ್ರಾಯೋಗಿಕವಾಗಿ ಶಿಕ್ಷಣದ ಪಾಠಗಳಲ್ಲಿ ಸಾಮರ್ಥ್ಯದ ಜೊತೆಗೆ ಮನರಂಜನೆ ಹಾಗೂ ಕೇಳುವಿಕೆಯ ಹೆಚ್ಚಳ ಆಗುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆರಂಭದಲ್ಲಿ ಅದು ಗುಲ್ಬರ್ಗ ರಾಯಚೂರಿನಿಂದ ಪ್ರಸಾರವಾಯಿತು, ಮುಂದೆ ಧಾರವಾಡಕ್ಕೆ ವಿಸ್ತರಿಸಿಕೊಂಡು ಮುಂದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸಾರವಾಗುವಂತಹ ಒಂದು ಕೆಲಸ ಆಯಿತು. 3ನೇ ತರಗತಿಗೆ ಹಾಗೂ 4ನೇ ತರಗತಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ಇದುವರೆಗೂ ಶ್ರೀ ಎನ್ವಿ ರಮೇಶ್ ರವರ ಸಮಗ್ರವಾದ ಸಂಪೂರ್ಣ ಪರಿಚಯ ಮಾಡಿಕೊಡುವ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದುವರೆಗೆ ತಮಗೆಲ್ಲ ನನ್ನ ಪರಿಚಯವನ್ನು ಮಾಡಿಕೊಟ್ಟಂತ ಇಂದಿರಾ ಶೆಟ್ಟಿ ಅವರಿಗೆ ಹಾಗೂ ಈ ವಿಡಿಯೋವನ್ನು ಮಾಡಿಕೊಡ್ತಿರುವಂತಹ ಮಾದೇಶರಿಗೆ ನನ್ನ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.